ಹಾಯ್ ಹಲೋ, ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ? ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ತುಂಬಾ ಚೆನ್ನಾಗಿರುವಂಥ ನೆಕ್ಸ್ಟ್ ಡಿಸೈನ್ಗಳನ್ನು ನೋಡ್ತೀರಾ. ಅದು ಅಲ್ಲದೆ ಕೇವಲ ಅರ್ಧ ಗ್ರಾಮಲ್ಲೂ ಕೂಡ ಅವೈಲೇಬಲ್ ಇರುವಂಥ ಒಂದು ಚಿನ್ನದ ಹಾರಗಳ ಡಿಸೈನನ್ನು ನೋಡ್ಬೋದು. ಅರ್ಧ ಗ್ರಾಮಲ್ಲೂ ಕೂಡ ಯಾವ ಥರ ಚಿನ್ನದ ಸರಗಳನ್ನು ಅಥವಾ ಲಾಂಗ್ ಹಾರಗಳು ಅಥವಾ ಶಾರ್ಟ್ ನೆಕ್ ಸೆಟ್ಗಳನ್ನು ಮಾಡಿ ವೇರ್ ಮಾಡ್ಬೋದು ಅಂತ ಈ ವಿಡಿಯೋ ನೀವು ಪೂರ್ತಿ ನೋಡೋಷ್ಟರಲ್ಲಿ ನಿಮಗೆ ಅರ್ಥ ಆಗುತ್ತೆ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೀವಿಲ್ಲಿ ನೋಡ್ತಿರುವಂಥದ್ದು ತುಂಬಾ ಚೆನ್ನಾಗಿರುವಂಥ ಒಂದು ಪುಟಾಣಿ ಪರ್ಲಿಂದ ಬಂದಿರುವಂಥ ತುಂಬ ಲೇಯರಲ್ಲಿ ಇರುವಂಥ ಒಂದು ನೆಕ್ ಸೆಟ್ಟು. ಇದು ತುಂಬ ಉದ್ದನೂ ಇಲ್ಲ, ಹಾಗೆ ತೀರಾ ಶಾರ್ಟು ಇಲ್ಲ, ಒಂದು ಮೀಡಿಯಂ ಲೆಂತಲ್ಲಿ ಬರುತ್ತೆ. ಅಥವಾ ನೀವು ಇದನ್ನು ಉದ್ದ ಬೇಕಾದರೂ ಮಾಡಿ ಹಾಕ್ಕೊಬೋದು, ಯಾಕಂದರೆ ಹಿಂದ್ಗಡೆಯಿಂದ ಥ್ರೆಡ್ಡನ್ನು ಕೊಟ್ಟಿರ್ತಾರೆ. ಸೊ ನಿಮಗೆ ಉದ್ದ ಬೇಕಾದರೆ ನೀವು ಉದ್ದ ಬೇಕಾದರೂ ಮಾಡಿ ಹಾಕ್ಕೊಬೋದು. ನೀವಿಲ್ಲಿ ನೋಡ್ತಾನೆ ಇರ್ಬೋದು, ಇದೊಂದು ಆ್ಯಂಟಿಕ್ ಫಿನಿಷಲ್ಲಿ ಬಂದಿರುವಂಥ ಗೋಲ್ಡ್ ಬೀಡ್ಸ್ಗಳು, ಹಾಗೆ ಜೊತೆಗೆ ಪೆಂಡೆಂಟ್ ಇರೋ ಜಾಗದಲ್ಲಿ ಲಕ್ಷ್ಮೀ ಪೆಂಡೆಂಟನ್ನು ಕೊಟ್ಟಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಹಾಗೆ ಮಿಡ್ಲಲ್ಲಿ ನೀವು ದೊಡ್ಡ ದೊಡ್ಡ ಪರ್ಲನ್ನು ಕೂಡ ನೋಡ್ಬೋದು. ಇದರಲ್ಲಿ ಚಿಕ್ಕ ಚಿಕ್ಕ ಪರ್ಲ್ ಇದ್ದು ತುಂಬಾ ಲೇಯರ್ಸ್ ಇದ್ದಾವೆ. ಸೊ ನಿಮಗೇನಾದರೂ ಇಷ್ಟೊಂದು ಲೇಯರ್ಸ್ ಬೇಡ ಅಂದರೆ ನೀವು ಒಂದು ಎರಡು ಮೂರು ಲೇಯರಲ್ಲಿ ಬೇಕಾದರೂ ಕೂಡ ಈ ಥರ ಒಂದು ಹಾರವನ್ನು ಮಾಡಿಸಿ ಹಾಕ್ಕೊಬೋದು. ಇನ್ನು ಇದರ ವೆಯ್ಟ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾನೆ ಇದೆ. ಕೇವಲ 4 ಗ್ರಾಂ 800 ಮಿಲಿಯಲ್ಲಿ ಆಗಿರುವಂಥ ಒಂದು ಆ್ಯಂಟಿಕ್ ನೆಕ್ ಸೆಟ್ಟು. ಹಾಗೆ ಇವತ್ತಿನ ಎಲ್ಲ ಜ್ಯುವೆಲ್ರಿಗಳು ಕೂಡ ನಿಮಗೆ ಅವೈಲೇಬಲ್ ಇರುವಂಥದ್ದು MB ಜ್ಯುವೆಲ್ಲರ್ಸ್ ಮೈಸೂರು ಇಲ್ಲಿ. ಇವತ್ತು ನಾನು ತೋರಿಸಿರುವಂಥ ಡಿಸೈನಲ್ಲಿ ಯಾವುದಾದ್ರೂ ನಿಮಗೂ ಕೂಡ ಇಷ್ಟ ಆಗಿ ನೀವು ಕೂಡ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ಈ ನಂಬರನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಮಾಡಿಸ್ಕೊಬೋದು. ನೆಕ್ಸ್ಟ್ ನೀವಿಲ್ಲಿ ನೋಡ್ತಿರುವಂಥದ್ದು ತುಂಬಾ ಬ್ಯೂಟಿಫುಲ್ ಆಗಿ ಬಂದಿರುವಂಥ ಒಂದು ರೆಡ್ ಕಲರಲ್ಲಿರುವಂಥ ಹಾರ. ಹಾಗೆ ಇದೇ ಪ್ಯಾಟರ್ನಲ್ಲಿ ನೀವು 3 ಕಲರ್ ಡಿಸೈನನ್ನು ನೋಡ್ತೀರಾ. ಅಂದರೆ ಈ ಕ್ರಿಸ್ಟಲ್ ಬೀಡ್ಸ್ ಏನಿದೆ ಅದ್ರ ಕಲರ್ ಬೇರೆ. ಇವಾಗ ನೀವು ನೋಡ್ತಿರುವಂಥದ್ದು ಗ್ರೀನ್ ಕಲರಲ್ಲಿ, ನೆಕ್ಸ್ಟ್ ನೀವು ನೋಡುವಂಥದ್ದು ಬ್ಲ್ಯಾಕಲ್ಲಿ ಕೂಡ ಅವೈಲೇಬಲ್ ಇದೆ. ಸೊ ಇದರ ವೆಯ್ಟ್ ಬಂದು ಕೇವಲ 1.25 ಗ್ರಾಮಲ್ಲಿ ಆಗಿರುವಂಥದ್ದು, ಅಂದರೆ 1 ಗ್ರಾಮ್ 250 ಮಿಲಿಯಲ್ಲಿ ಆಗಿರುವಂಥ ಬ್ಯೂಟಿಫುಲ್ ನೆಕ್ ಸೆಟ್ಗಳು. ಇದನ್ನು ನೀವು ಸಾರಿ ಮ್ಯಾಚ್ಗೆ ಬೇಕಾದರೂ ಯೂಸ್ ಮಾಡ್ಬೋದು. ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಬ್ಲ್ಯಾಕಲ್ಲಿರುವಂಥದ್ದು. ಹಾಗೆ ರೆಡ್ಡು ಅಷ್ಟೇ, ಆಮೇಲೆ ಗ್ರೀನು ಅಷ್ಟೇ, ತುಂಬಾ ಚೆನ್ನಾಗಿದೆ. ರೇಷ್ಮೆ ಸೀರೆಗೆಲ್ಲ ಈ ಥರ ಒಂದು ನೆಕ್ ಸೆಟ್ ಹಾಕ್ಕೊಂಡ್ರೆ ನೀವು ಬೇರೆ ಥರ ಬೇರೆ ಯಾವುದೇ ಥರ ಒಂದು ಗೋಲ್ಡ್ ಹಾಕುವಂಥ ನೆಸೆಸಿಟಿ ಕೂಡ ಇರೋದಿಲ್ಲ. ಇನ್ನೂ ಕೆಳಗಡೆ ಕಾಣಿಸ್ತಿರುವಂಥ ಈ ಚಿನ್ನದ ಮಣಿಗಳೇನಿದ್ದಾವೆ ಅದೆಲ್ಲ ಕೂಡ ವ್ಯಾಕ್ಸಿಂದ ಮಾಡಿರುವಂಥ ಬೀಡ್ಸ್ಗಳು. ಹಾಗಾಗಿ ನಿಮಗೆ ವೆಯ್ಟಲ್ಲಿ ತುಂಬ ಕಮ್ಮಿ ತೋರಿಸ್ತಾ ಇದೆ. ಅಂದರೆ ಕೇವಲ 1 ಗ್ರಾಮ್ 250 ಮಿಲಿಯಲ್ಲಿ ಆಗಿರುವಂಥ ನೆಕ್ ಸೆಟ್ಗಳು ಇವೆಲ್ಲವೂ ಕೂಡ. ಇದು ಇನ್ನೊಂದು ತುಂಬಾ ಚೆನ್ನಾಗಿರುವಂಥ ಕ್ರಿಸ್ಟಲ್ ಬೀಡ್ಸ್ ಹಾರ. ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇದು ಕೂಡ ಅಷ್ಟೇ, ತುಂಬ ಲೇಯರಲ್ಲಿ ಬಂದಿರುವಂಥದ್ದು. ಇದು ಡಾರ್ಕ್ ಗ್ರೀನಲ್ಲಿ ಅವೈಲೇಬಲ್ ಇರುವಂಥ ಒಂದು ಹಾರ ಅಂತಲೇ ಹೇಳ್ಬೋದು. ನಿಮಗೇನಾದರೂ ಈ ಡಾರ್ಕ್ ಗ್ರೀನ್ ಅನ್ನುವಂಥದ್ದು ಇಷ್ಟ ಆಗಿಲ್ಲ ಅಂದರೆ ನೀವು ನಿಮ್ಮಿಷ್ಟದ ಕಲರನ್ನು ಕಸ್ಟಮೈಸ್ ಮಾಡ್ಕೊಬೋದು. ಇದರಲ್ಲಿ ತುಂಬ ಚೆನ್ನಾಗಿ ಕಾಣೋ ಕಲರ್ ಅಂದರೆ ಬ್ಲ್ಯಾಕ್ ಕಲರ್. ಬ್ಲ್ಯಾಕ್ ಕಲರ್ ಎಲ್ಲ ಥರ ಸೀರೆಗೂ ಮ್ಯಾಚ್ ಆಗುತ್ತೆ, ಹಾಗೂ ಡ್ರೆಸ್ಸಿಗೆ ಕೂಡ ಮ್ಯಾಚ್ ಆಗುತ್ತೆ. ಮ್ಯಾರಿಡ್ ಲೇಡೀಸ್ಗಂತೂ ಬ್ಲ್ಯಾಕ್ ಕಲರ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಕಲರ್ ಇಷ್ಟ ಆಗಿಲ್ಲ ಅನ್ನುವರು ನೀವು ಬ್ಲ್ಯಾಕ್ ಕಲರ್ ಅಥವಾ ಪರ್ಲಲ್ಲಿ ಕೂಡ ಮಾಡಿಸ್ಕೊಬೋದು ಇದನ್ನು. ಇದರ ವೆಯ್ಟ್ ನೀವು ನೋಡ್ತಾನೆ ಇದ್ದೀರಾ, ಕೇವಲ 4 ಗ್ರಾಮ್ 500 ಮಿಲಿಯಲ್ಲಿ ಆಗಿರುವಂಥದ್ದು. ಇನ್ನು ಇದು ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಬ್ಯೂಟಿಫುಲ್ ಆಗಿ ಬಂದಿದೆ ಅಂತ. ನಾನು ಆವಾಗಲಿಂದ ಹೇಳ್ತಾನೆ ಇದ್ದೀನಿ, ಬ್ಲ್ಯಾಕಲ್ಲಿ ನೀವು ಈ ಥರ ಕ್ರಿಸ್ಟಲ್ ಬೀಡ್ಸಲ್ಲಿ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಸೊ ನೀವು ಇವಾಗ ನೋಡ್ತಿರುವಂಥದ್ದು ಕೂಡ ಅದೇ ಪ್ಯಾಟರ್ನಲ್ಲಿ ಬಂದಿರುವಂಥದ್ದು. ಇದಕ್ಕೆ ಮಾತ್ರ ಪೆಂಡೆಂಟ್ ಕೆಳಗಡೆ ಇದೆ. ಇದು ಒಂದು ಆ್ಯಂಟಿಕ್ಕಲ್ಲಿ ಬಂದಿರುವಂಥ ಒಂದು ಹಾರ ಅಂತಲೇ ಹೇಳ್ಬೋದು. ತುಂಬಾ ಕ್ಯೂಟಾಗಿ ಕಾಣಿಸ್ತಿದೆ ಅಲ್ವಾ. ಕೆಳಗಡೆಯಿಂದ ಲಕ್ಷ್ಮೀ ಪೆಂಡೆಂಟನ್ನು ಕೂಡ ಕೊಟ್ಟಿದ್ದಾರೆ, ನೀವು ನೋಡ್ತಾನೆ ಇರ್ಬೋದು. ಕತ್ತಿಗೆ ಹಾಕಿದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೀವು ನೋಡ್ಬೋದು. ಇದು ಅಷ್ಟೇ, ತೀರಾ ಉದ್ದನೂ ಇಲ್ಲ, ಹಾಗೆ ತುಂಬ ಶಾರ್ಟ್, ಅಂದರೆ ಕತ್ತತ್ರ ಕೂಡ ಬರಲ್ಲ. ಒಂದು ಮೀಡಿಯಂ ಲೆಂತಲ್ಲಿ ಅವೈಲೇಬಲ್ ಇರುವಂಥ ನೆಕ್ ಸೆಟ್ಗಳು. ಬೇಕಾದರೆ ನೀವು ಇದನ್ನು ಕಸ್ಟಮೈಸ್ ಮಾಡಿಕೊಂಡು ತೀರಾ ಚಿಕ್ಕದಾಗಿ ಬೇಕಾದರೂ ಮಾಡಿಸ್ಕೊಬೋದು, ಅಂದರೆ ಶಾರ್ಟ್ ನೆಕ್ ಸೆಟ್ ಥರ, ಇಲ್ಲ ಅಂದರೆ ತುಂಬ ಲಾಂಗ್ ಬೇಕಾದರೂ ಮಾಡಿಸ್ಕೊಬೋದು. ನೆಕ್ಸ್ಟ್ ನೀವಿಲ್ಲಿ ನೋಡ್ತಿರುವಂಥದ್ದು ಇದು ಅಷ್ಟೇ, ಕೇವಲ 4 ಗ್ರಾಮಲ್ಲಿ ಅವೈಲೇಬಲ್ ಇರುವಂಥ ಒಂದು ಕ್ರಿಸ್ಟಲ್ ಬೀಡ್ಸ್ ಹಾರ. ಆ್ಯಂಟಿಕ್ ಬೀಡ್ಸ್ನಿಂದ ಮಾಡಿರುವಂಥ ಒಂದು ಗೋಲ್ಡನ್ ಹಾರ, ನೀವು ನೋಡ್ತಾನೆ ಇರ್ಬೋದು ಎಷ್ಟೊಂದು ಪ್ರಿಟಿಯಾಗಿ ಕಾಣಿಸ್ತಾ ಇದೆ. ಇವತ್ತಿನ ಎಲ್ಲ ಗೋಲ್ಡ್ ಜ್ಯುವೆಲ್ರಿಗಳು ಕೂಡ ಅವೈಲೇಬಲ್ ಇರುವಂಥದ್ದು MB ಜ್ಯುವೆಲ್ಲರ್ಸ್ ಮೈಸೂರು ಇಲ್ಲಿ. ಸೊ ನಿಮಗೇನಾದರೂ ಯಾವುದಾದ್ರೂ ಡಿಸೈನ್ ಇಷ್ಟ ಆಗಿ ನೀವು ಕೂಡ ಪರ್ಚೇಸ್ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನೆಕ್ಸ್ಟ್ ನೀವಿಲ್ಲಿ ನೋಡ್ತಾ ಇರುವಂಥದ್ದು ಶಾರ್ಟ್ ನೆಕ್ ಸೆಟ್ಟು, ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇದು ಕೂಡ ಅಷ್ಟೇ, ವ್ಯಾಕ್ಸ್ ಬೀಡ್ಸಲ್ಲಿ ಆಗಿರುವಂಥ ಒಂದು ಶಾರ್ಟ್ ನೆಕ್ ಸೆಟ್ ಆಗಿರೋದ್ರಿಂದ ವೆಯ್ಟು ತೀರಾ ಕಮ್ಮಿ ಗ್ರಾಮಲ್ಲಿ ಇರುತ್ತೆ. ಸೊ ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ಅಷ್ಟೊಂದು ಕಮ್ಮಿ ಗ್ರಾಮಲ್ಲಿ ಆಗಿರುವಂಥ ಒಂದು ಶಾರ್ಟ್ ನೆಕ್ ಸೆಟ್ಟು. ಇವಾಗ ಇದರಲ್ಲಿ ಅವೈಲೇಬಲ್ ಇರುವಂಥ ಮಣಿ ಕಲರ್ ಬಂದು ಮರೂನ್ ಕಲರ್. ಸೊ ನಿಮಗೇನಾದರೂ ಮಣಿ ಈ ಕಲರಲ್ಲಿ ಇರೋದು ಇಷ್ಟ ಇಲ್ಲ ಅಂತ ಹೇಳಿದರೆ ನೀವು ಬ್ಲ್ಯಾಕ್ ಕಲರ್ ಬೇಕಾದರೂ ಹಾಕಿಸ್ಕೊಬೋದು, ಇಲ್ಲ ಡಾರ್ಕ್ ರೆಡ್ ಕಲರ್ ಅಥವಾ ಗ್ರೀನು ಬ್ಲೂ ಈ ಥರ ಕಲರ್ಗಳನ್ನು ಬೇಕಾದರೂ ಹಾಕಿಸ್ಕೊಬೋದು. ಇಲ್ಲಾಂದರೆ ನಿಮಗೆ ಸೀರೆಗೆ ಮ್ಯಾಚ್ ಆಗುವಂಥ ಕಲರ್ಗಳನ್ನು ಕೂಡ ಹಾಕಿಸ್ಕೊಬೋದು.
ಅಂದ್ರೆ ಇವಾಗ ರೇಷ್ಮೆ ಸೀರೆಗಳೆಲ್ಲ ಇರ್ತಾವಲ್ಲ, ಸೊ ಆ ರೇಷ್ಮೆ ಸೀರೆಗೆ ಮ್ಯಾಚ್ ಆಗುವಂತ ಸ್ಟೋನ್ ಗಳನ್ನ ಬೇಕಾದ್ರೂ ನೀವು ಹಾಕಿಸ್ಕೊಬಹುದು. ಇದರ ವೇಟ್ ಬಂದು ಕೇವಲ 2 ಗ್ರಾಂ 390 ಮಿಲಿಯಲ್ಲಿ ಆಗಿರುವಂತದ್ದು. ಇವಾಗ ನೀವಿಲ್ಲಿ ನೋಡ್ತಿರುವಂಥದ್ದು ಅಷ್ಟೇ ಆಂಟಿಕ್ ಡಿಸೈನ್ ಅಲ್ಲಿ ಬಂದಿರುವಂತಹ ಒಂದು ಹಾರ. ಈ ಡಿಸೈನ್ ಅನ್ನುವಂಥದ್ದು ನಿಮ್ಮ ಕತ್ತಿನ 2 ಕಡೆ ಬರುತ್ತೆ, ಅಂದರೆ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಬರುತ್ತೆ. ಇದಕ್ಕೆ ಪೆಂಡೆಂಟ್ ಇಲ್ಲ, ಬೇಕಾದರೆ ನೀವು ಪೆಂಡೆಂಟ್ ಇರೋ ಜಾಗದಲ್ಲಿಯೂ ಕೂಡ ಈ ಥರ ಒಂದು ಪುಟಾಣಿ, ಅಂದರೆ ಇಲ್ಲಿ ನಿಮ್ಗೆ ಕಾಣ್ತಾ ಇದೆಯಲ್ಲ ಏನು ಈ ಬೀಡ್ಸ್ಗಳು, ಅದನ್ನೇ ಕೂಡ ನೀವು ಕೆಳಗಡೆಯಿಂದ ಪೆಂಡೆಂಟ್ ಇರೋ ಜಾಗದಲ್ಲಿ ಬೇಕಾದರೂ ಹಾಕ್ಕೊಬೋದು. ಇದರ ವೆಯ್ಟ್ ನೀವು ನೋಡ್ತಾನೆ ಇರ್ಬೋದು, ಕೇವಲ 5 ಗ್ರಾಮಲ್ಲಿ ಆಗಿರುವಂಥ ಒಂದು ಬ್ಯೂಟಿಫುಲ್ ಹಾರ ಅಂತಲೇ ಹೇಳ್ಬೋದು. ಎಷ್ಟೊಂದು ಕ್ಯೂಟಾಗಿ ಕಾಣಿಸ್ತಾ ಇದೆ. ಇನ್ನು ಫೇಸ್ಬುಕ್ಕಲ್ಲಿ ನನ್ನ ವೀಡಿಯೋಗಳನ್ನು ವಾಚ್ ಮಾಡೋರು ತುಂಬಾ ಕ್ವೆಶನ್ಸ್ ಕೇಳ್ತಾರೆ, ಅಂದರೆ 1 ಗ್ರಾಮ್ ಗೋಲ್ಡಿಗೆ ಎಷ್ಟು ಪ್ರೈಸ್ ಇದೆ ಹೇಳಿ ಅಂತ ಹೇಳ್ತಾರೆ. ಇನ್ನು ಕೆಲವರು 10 ಗ್ರಾಮ್ ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೆ ಎಷ್ಟು ಪ್ರೈಸ್ ಆಗುತ್ತೆ ಎಕ್ಸಾಕ್ಟಾಗಿ ಮೆನ್ಷನ್ ಮಾಡಿ ಅಂತಾರೆ. ಬಟ್ ಆ ಥರ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಚಿನ್ನದ ಮಾರ್ಕೆಟು ದಿನದಿಂದ ದಿನಕ್ಕೆ ಹೆಚ್ಚು ಕಮ್ಮಿ ಆಗ್ತಾನೆ ಇರುತ್ತೆ. ನಿನ್ನೆ 1 ಗ್ರಾಮ್ ಚಿನ್ನಕ್ಕೆ ಇದ್ದಷ್ಟು ಬೆಲೆ ಇವತ್ತು ಇರೋದಿಲ್ಲ, ಒಂದು ಜಾಸ್ತಿ ಆಗಿರುತ್ತೆ ಇಲ್ಲ ಕಮ್ಮಿ ಆಗಿರುತ್ತೆ, ಹಾಗೆ ಇವತ್ತಿದ್ದ ಬೆಲೆ ನಾಳೆ ಇರೋದಿಲ್ಲ, ಹೆಚ್ಚು ಕಮ್ಮಿ ಆಗೇ ಇರುತ್ತೆ. ಹಾಗಾಗಿ 1 ಗ್ರಾಮಿಗೆ ಇಂತಿಷ್ಟೇ ಬೆಲೆ ಅಂತ ಪ್ರತಿ ವೀಡಿಯೋದಲ್ಲಿ ನನಗೆ ಮೆನ್ಷನ್ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಒಂದು ವೇಳೆ ಮೆನ್ಷನ್ ಮಾಡಿದರೂ ಕೂಡ ನೀವು ಅದನ್ನು ನೋಡುವಾಗ ಅಲ್ಲಿ ಬೆಲೆ ಹೆಚ್ಚು ಕಮ್ಮಿ ಆಗಿರುತ್ತೆ. ಅದೇ ಥರ 10 ಗ್ರಾಮ್ ಗೋಲ್ಡ್ ತಗೊಳ್ಳೋಕ್ಕೂ ಕೂಡ ನಿಮಗೆ ಇಷ್ಟೇ ದುಡ್ಡು ಬೇಕು ಅಂತ ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಅದು ಮೇಕಿಂಗ್ ಚಾರ್ಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಚೆನ್ನಾಗಿರುವಂಥ ಒಂದು ಫುಲ್ ಡಿಸೈನ್ ಫುಲ್ ಆಗಿರುವಂಥ ಸರವನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಮೇಕಿಂಗ್ ಚಾರ್ಜ್ ಆಗಿ ವೇಸ್ಟೇಜ್ ಜಾಸ್ತಿ ಆಗುತ್ತೆ. ಹಾಗೆ ತೀರಾ ಸಿಂಪಲ್ ಆಗಿರುವಂಥ ಡಿಸೈನ್ಸನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ವೇಸ್ಟೇಜು ಕಮ್ಮಿ ಆಗುತ್ತೆ, ಜೊತೆಗೆ ಮೇಕಿಂಗ್ ಚಾರ್ಜ್ ಕೂಡ ಕಮ್ಮಿ ಆಗುತ್ತೆ. ಸೊ ನಿಮಗೆ ನಾನು ಹೇಳೋದೇನೆಂದರೆ, ನಾನು ತೋರಿಸಿರುವಂಥ ಡಿಸೈನ್ಗಳಲ್ಲಿ ನಿಮಗೆ ಯಾವುದಾದ್ರೂ ಇಷ್ಟ ಆಗಿ ನೀವು ಕೂಡ ಪರ್ಚೇಸ್ ಮಾಡಬೇಕು ಅಂದರೆ ನಾನು ಪ್ರತಿಯೊಂದು ಡಿಸೈನ್ ಕೆಳಗಡೆ ಕೂಡ ಎಕ್ಸಾಕ್ಟ್ ಆಗಿರುವಂಥ ವೆಯ್ಟನ್ನು ಕೊಟ್ಟಿರ್ತೀನಿ, ಜೊತೆಗೆ ಜ್ಯುವೆಲ್ರಿ ಶಾಪ್ ನೇಮನ್ನು ಜೊತೆಗೆ ಅದರ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಮೆನ್ಷನ್ ಮಾಡಿರ್ತೀನಿ. ನೀವು ಮಾಡಬೇಕಾಗಿರೋದಿಷ್ಟೇ. ನಿಮಗೇನಾದರೂ ಯಾವುದಾದ್ರೂ ಡಿಸೈನ್ ಇಷ್ಟ ಆಗಿ ಅದನ್ನು ಮಾಡಿಸ್ಕೊಬೇಕು, 2 ಗ್ರಾಮ್ ಆಗುತ್ತೆ ಅಥವಾ ಅದನ್ನು ಕಸ್ಟಮೈಸ್ ಮಾಡಿ ಇನ್ನೂ ಸ್ವಲ್ಪ ಚಿಕ್ಕದು ಮಾಡಿಸ್ಕೊಬೋದಾ, ಆ ಥರ ಎಲ್ಲ ಕ್ವೆಶನ್ಸ್ ಬರುತ್ತೆ ಅಲ್ವಾ, ವೇಸ್ಟೇಜ್ ಎಷ್ಟಾಗುತ್ತೆ, ಮೇಕಿಂಗ್ ಚಾರ್ಜ್ ಏನಾಗುತ್ತೆ, ಆ ಥರ ಎಲ್ಲ ಡೌಟ್ಸ್ ಬರುತ್ತೆ. ಸೊ ನೀವು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಮಾತಾಡ್ಬೋದು, ಇಲ್ಲ ಅಂದರೆ ನೀವು ಸ್ಕ್ರೀನ್ಶಾಟ್ ತೆಗೆದು ಆ ನಂಬರ್ಗೆ ಕಳಿಸಿ, ಅವರೇ ನಿಮಗೆ ಕಾಲ್ ಬ್ಯಾಕ್ ಮಾಡ್ತಾರೆ ಫ್ರೀ ಇರುವ ಟೈಮಲ್ಲಿ. ಅವಾಗ ಕಾಲ್ ಬ್ಯಾಕ್ ಮಾಡಿದಾಗ ನೀವು ಆರಾಮ್ಸೆ ನಿಮ್ಮ ತಲೆಯಲ್ಲಿರುವಂಥ ಡೌಟನ್ನೆಲ್ಲ ಕೇಳಿ ಕ್ಲಾರಿಫೈ ಮಾಡಿಸ್ಕೊಂಡು ನಿಮ್ಗೆ ಇಷ್ಟ ಆದರೆ ನೀವು ಅದನ್ನು ಮಾಡಿಸ್ಕೊಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಬ್ಯೂಟಿಫುಲ್ ಆಗಿರುವಂಥ ಡಿಸೈನ್ಸ್ಗಳನ್ನು, ಡಿಸೈನ್ಸ್ ಎಲ್ಲ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಗಳನ್ನು ವಾಚ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಹೊಸ ಡಿಸೈನ್ಸ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.